ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಷ್ಠಿತ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂದ್ರೆ ಇದಕ್ಕೊಂದು ಪ್ರಿಪರೇಷನ್ ಅಂತ ಇರುತ್ತೆ. ಮತ್ತೆ ಹೆಂಗ್ ಹೊರಟ್ರು, ಯಾವ ತರ ದಾಳಿ ಮಾಡಿದ್ರು, ಒಂದು ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಐಟಿ ಅಧಿಕಾರಿಗಳು. ಮಂಗಳೂರಲ್ಲಿ ನಿನ್ನೆ 60 ಕಾರ್ಗಳನ್ನ ಬಾಡಿಗೆಗೆ ಅಂತ ಪಡ್ಕೊಂಡಿದ್ರು, ಅಂದ್ರೆ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಬಾಡಿಗೆಗೆ ಪಡ್ಕೊಂಡಿದ್ರು. ಕೇರಳಕ್ಕೆ ಹೋಗ್ಬೇಕು ಅಂತ ಬಾಡಿಗೆಯನ್ನ ಪಡೆಯಲಾಗಿತ್ತು. ರೀಸನ್ ಅವ್ರು ಹೇಳಿದ್ದು, ಇಂಟರ್ ಸ್ಟೇಟ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದೆ ಅಂತ ಬಾಡಿಗೆಗೆ ಕಾರ್ ಬೇಕು ಅಂತ ಹೇಳಿ ಬುಕ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಯಾರಿಗೂ ಡೌಟ್ ಬರಬಾರ್ದು, ಮತ್ತೆ ಐಟಿ ಅಧಿಕಾರಿಗಳು ಹೋಗ್ತಾರೆ ಇಂತಿಂತಲ್ಲೇ ರೇಡ್ ಮಾಡ್ತಾರೆ ಅಂತ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅನ್ನೋ ನಿಟ್ಟಲ್ಲಿ ಹೇಗಿದ್ರು ಫುಟ್ಬಾಲ್ಗೆ ನಾವು ಹೋಗ್ತಿದ್ದೀವಿ, ಚಾಂಪಿಯನ್ಶಿಪ್ ಇದೆ ಅಂತ ಹೇಳಿದ್ರಿಂದ ಆ ಫುಟ್ಬಾಲ್ನ ಸ್ಟಿಕ್ಕರ್ ಅನ್ನು ಕೂಡ ಕಾರ್ಗಳಿಗೆ ಅಂಟಿಸಿದ್ರು ಸಿಬ್ಬಂದಿ. ಆಪರೇಷನ್ ಗೌಪ್ಯವಾಗಿರಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಇವತ್ತು ಬೆಳಗ್ಗೆ ಮಂಗಳೂರಿನ 4 ಕಡೆಗಳಲ್ಲಿ ರೇಡ್ ಆಗಿದೆ. 4 ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಶಾಕ್ ಅನ್ನ ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಶಾಮನೂರು ಒಡೆತನದ ಆಸ್ಪತ್ರೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೆಜೆಎಂ, ಹಾಗೇನೆ ಎಸ್ಎಸ್ ಮೆಡಿಕಲ್ ಕಾಲೇಜ್, ಇನ್ನು ಬಾಪೂಜಿ ಡೆಂಟಲ್ ಕಾಲೇಜ್, ಇಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 3 ಕಡೆಗಳಲ್ಲಿ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಗೋವಾ, ಹಾಗೇನೆ ಬೆಳಗಾವಿಯಿಂದ ಐಟಿ ಅಧಿಕಾರಿಗಳು ಬಂದಿದ್ರು. ಶಾಮನೂರು ಶಿವಶಂಕರಪ್ಪ ಒಡೆತನದ ಮೆಡಿಕಲ್ ಕಾಲೇಜ್ಗಳ ಮೇಲೂ ಕೂಡ ರೇಡ್ ಆಗಿದೆ. ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಜೆಜೆಎಂ ಹಾಸ್ಪಿಟಲ್, ಎಸ್ಎಸ್ ಹಾಸ್ಪಿಟಲ್ ಮೇಲೆ ರೇಡ್ ಆಗಿದೆ, ಮತ್ತೆ ಬಾಪೂಜಿ ಡೆಂಟಲ್ ಕಾಲೇಜ್ ಮೇಲೂ ಕೂಡ ರೇಡ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಸೊ ಈಗ ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೂಡ ಐಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ.